ಅದು ಮ್ಯಾಲ ಏನದಲ್ರಿ, ಅದು ಗಂಡ ಬೇರುಂಡೆ ಚಿತ್ತರ. ಇದು ಗಂಡಸರು ಬಚ್ಚಿನ ಮನೆ, ಇದು ದೊಡ್ಡ ಉಗ್ರಾಣ, ಇದು ಸಣ್ಣ ಉಗ್ರಾಣ. ಕೃಷ್ಣದೇವರಾಯ ವಂಶಸ್ಥರು ಅವ್ರ ಮಗನ ಹತ್ಯೆ ಮಾಡ್ಯಾರ ಅಂತಂದು ಹೇಳಿ ತಿಮ್ಮರಸನ ಜೈಲ್ದಾಗ ಹಾಕ್ತಾರಲ್ಲ, ಹಾಗ ಅವ್ರು ಗಡಿಪಾರು ಮಾಡಿದ್ರು, ನೀವೆಲ್ಲ ನಮ್ಮ ವಾರಸದಾರನ ಕೊಂದಿದವರು ಅಂತಂದೇಳಿ. ಕೇಳ್ಕೊಂಡು ಕೇಳ್ಕೊಂಡು ಹೋಗಿ ಇದೆಲ್ಲ ಇದಲ್ಲ ಅವ್ರು ಹೇಳಿದ್ರು ಕಾಣತ್ತೆ ಬನ್ನಿ ಅಂತ. ಅಯ್ಯೋಯ್ಯೋ, ನೀವು ಆದಷ್ಟು ಕಾರ್ ದೂರ ಹಾಕೊಳ್ಳಿ, ಅಜ್ಜಿ ಹತ್ರ ಹಾಕಿ. ನಮಸ್ಕಾರಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀರಮ್ಮ. ಧನಶ್ರೀ ಅವರು. ಓಕೆ ಸ್ನೇಹಿತರೆ, ಈಗ ನಾವು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಮೇಣೆದಾಳ ಅಂತನ್ನುವ ಗ್ರಾಮದಲ್ಲಿದ್ದೇವೆ. ಕನಕಗಿರಿ ಬಹಳ ಐತಿಹಾಸಿಕವಾಗಿಯೂ ಮತ್ತು ನಮ್ಮ ಪೂಜಾ ಧಾರ್ಮಿಕ ಕಾರಣಕ್ಕೂ ಬಹಳನೇ ಒಂದು ಬಹಳ ಪ್ರಖ್ಯಾತವಾದ ಸ್ಥಳ. ಅಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ಮೇಣೆದಾಳ ಅಂತ ಒಂದು ಊರಿದೆ. ಅಲ್ಲಿನ ಒಂದು ಪುರಾತನವಾದ ವಾಡೆ, ಆ ವಾಡೆಗೆ ಸಂಬಂಧಪಟ್ಟ ಧನಶ್ರೀ ಅಮ್ಮ ಅವರು. ನಮಸ್ತೆ. ನಮಸ್ಕಾರ. ಇದರ ಇತಿಹಾಸನ ಅಮ್ಮವ್ರು ತಿಳಿಸ್ತಾರೆ ಮೇಡಮ್, ಏನಿದ್ರ ಇತಿಹಾಸ? ಇದು ನಮ್ಮದು ವಿಜಯನಗರ ಸಾಮ್ರಾಜ್ಯದಲ್ಲಿ ತಿಮ್ಮರಸ ಅವರ ತಮ್ಮ, ತಿಪ್ಪರಸ ಅವ್ರ ಮರಿ ತಂದವರು ನಾವು. ತಿಮ್ಮರಸ ಯಾರು? ತಿಮ್ಮರಸ ಶ್ರೀಕೃಷ್ಣದೇವರಾಯನ ಮಂತ್ರಿ, ಮಂತ್ರಿ ಕರ್ಣಿಕರ್ ಅಂತಾರಲ್ಲ ಅವರು, ತಿಮ್ಮರಸ. ಆ ತಿಮ್ಮರಸಿನ ತಮ್ಮ ಅಂದ್ರೆ ತಿಪ್ಪರಸ, ತಿಪ್ಪರಸ ಮನೆ ತಂದವರು ನಾವು. ಈ ವಾಡೆ? ಈ ವಾಡೆ. ಇವರು ನಮ್ಮ ಯಜಮಾನ ಧನಂಜಯ ದೇಸಾಯಿ ಅಂತ. ನಮಸ್ಕಾರ ಸರ್. ಇವರು ಧನಂಜಯ ದೇಸಾಯಿ ಅಂತಂದು ಈ ಮನೆ ವಾರಿಸ್ತಾರೆ, ಹಿರಿಯ ವಾರಿಸ್ತಾರೆ ಅವರು. ಇಲ್ಲಿ ಒಂದು 3 ಸಂಸ್ಕೃತಿ ಕಾಣಿಸ್ತಾವ. ಅದು ಏನದು, ಗಂಡ ಬೇರುಂಡ ಪಕ್ಷ ಮೈಸೂರು ಸಂಸ್ಥಾನದ್ದು. ಹೌದು. ಇದು ಏನು, ಈ ಚೌಕಕಾರ ಆದಿಲ್ ಶಾ ಇದು ಬಿಜಾಪುರ ಸುಲ್ತಾನ್ರದ್ದು. ಅವ್ರ ಶೈಲಿ ಇದು? ಅವ್ರ ಶೈಲಿ. ನೀವು ಬಿಜಾಪುರದಲ್ಲಿ ಹೋಗ್ರಿ, ಇದೇ ಶೈಲಿಯಲ್ಲೇ ಇರ್ತಾವೆಲ್ಲವು. ಕಮಾನ್ 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 ಬಂದು ಅವ್ರ ಶೈಲಿ. ಹೌದು. ಈ ಮ್ಯಾಲಿನ ಆರ್ಕಿಟೆಕ್ಟ್ ಬಂದು ಬ್ರಿಟಿಷ್ ಇರದು. ಅದು ಹೆಂಚು ಮಾಡೆಲ್. ಮಾಡೆಲ್. ಓಕೆ. ಓ ಹೌದಮ್ಮ, ಎಲ್ಲ ಬ್ರಿಟಿಷ್ ಬಂಗ್ಲೆಗಳು ಈ ಥರ ಇರ್ತವೆ. ಈಗ ಅಂದರೆ ನಾವು 4 ಸಂಸ್ಥಾನದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಂಥ ಸಂಸ್ಥಾನ ಇದು. 4 ತಲೆಮಾರು ವಿಜಯನಗರ ಸಾಮ್ರಾಜ್ಯರು ಆದಮೇಲೆ ಅಲ್ಲಿ ಗಡಿಪಾರು ಮಾಡಿದಾಗ ಅವರು ಬಹುಮನಿ ಸುಲ್ತಾನ್ ವಿಜಯನಗರ ಸಾಮ್ರಾಜ್ಯ ಇದು ಬಿಜಾಪುರ ಸಾಮ್ರಾಜ್ಯಕ್ಕೆ ಬಂದು ಅಲ್ಲಿ ಆಳ್ತಿದ್ದಾಗ ಅವ್ರ ಕೈ ತಳಗ ಮಾಡ್ಯಾರ, ಆದಿಲ್ ಶಾಹಿ ಅವ್ರ ಕೈ ತಳಗ ಕೆಲಸ ಮಾಡಿದವ್ರು. ಅವರು ಆ ವಿಜಯನಗರ ಪತನಕ್ಕೆ ಅವ್ರು ಯುದ್ಧ ಮಾಡಿದಾಗ ಇವರು ಹೇಳ್ಕೊಟ್ಟಿದಂಥ ಯುದ್ಧ ನೀತಿ ತಂತ್ರಗಳಿಂದ ಅವರು ಇದು ಮಾಡಿದಾಗ ಅವ್ರು ಇದು ಶಿಬಿಕಾಪುರ, ಆ್ಯಕ್ಚುಲಿ ಇದ್ರ ನೇಮು ಶಿಬಿಕಾಪುರ. ಸಿಬಿಕಾಪುರ ಅವರು ಮಾನ್ಯವಾಗಿ ಈ ಹಳ್ಳಿನ ರಾಜಧಾನಿಯಾಗಿ ಮಾಡಿಕೊಂಡು 52 ಹಳ್ಳಿ ಜಾಗೀರು ಕೊಟ್ಟಿದ್ದಕ್ಕೆ ಇದು ಮಾನ್ಯದ ಹಳ್ಳಿ ಆಯಿತು. ಸಿಬಿಕಾಪುರ ಅನ್ನೋದು ಮಾನ್ಯದ ಹಳ್ಳಿ ಆಯಿತು. ಆ ಮಾನ್ಯದ ಹಳ್ಳಿ ಪ್ರೊನೌನ್ಸಿಯೇಷನ್ ಬ್ರಿಟಿಷರಿಗೆ ಬರಲಾರ್ದಾಗ ಮೇಣದ ಹಾಳು ಆಯಿತು ಇದು. ಇದು ಈ ಸಂಸ್ಥಾನ ಅವರು ಅಲ್ಲಿಂದ ಆದಿಲ್ ಶಾಹಿಯರು ಮುಗಿದ ಮೇಲೆ ಇವರು ಬಂದಿರ್ತೀವಿ. ಅರಸು ಅಂತಂದು ಇದು ಮೇನ್ ಮೂಲತಃ ಶಿವಾಜಿ ಸಂಸ್ಥಾನದಾಗ ಬಂದಾಗ ದೇಸಾಯಿ ಅಂತ ಬಂತು ನಮಗೆ ಸರ್ ನೇಮ್. ಅಂದರೆ ಈ ಮನೆತಂದವರು ನಿಮ್ಮ ಮನೆತಂದವರು ಶಿವಾಜಿ ಸಂಸ್ಥಾನದಲ್ಲೂ ಇದ್ದಾರೆ? ಅಲ್ಲೂ ಇದ್ದಾರೆ. ಮಹಾರಾಷ್ಟ್ರ ಸಂಸ್ಥಾನ ಮೈಸೂರು ಸಂಸ್ಥಾನ ಇದ್ರ ಕಾಲಕ್ಕೆ ಅವ್ರು ಅಲ್ಲಿಗೂ ಬರ್ತಾರೆ. ಶಿವಾಜಿ ಮಹಾರಾಷ್ಟ್ರ ಸಂಸ್ಥಾನ, ಮೈಸೂರು ಸಂಸ್ಥಾನ, ಆದಿಲ್ ಶಾಹಿ ಸಂಸ್ಥಾನ ಮತ್ತು ನವಾಬರು. ನವಾಬರು ಆದಮೇಲೆ ಇದು ಬ್ರಿಟಿಷರು. ಅಷ್ಟು ಸಂಸ್ಥಾನದಲ್ಲಿ ನಾವು ಕೆಲಸ ಮಾಡಿದ್ದಾರೆ. ಎಷ್ಟು ಹಳೆಯ ವಾಡೆ ಇದು? ಇದು ಆ ಹಿಂದಿನ ಬಿಲ್ಡಿಂಗ್ ಎಲ್ಲ 500 ವರ್ಷದ್ದು, ಇದು ಎಲ್ಲ 200 ವರ್ಷದ್ದು. ಇದು 200 ವರ್ಷ ಅಂದ್ರೆ ಇದನ್ನ ಆದಿಲ್ ಶಾಹಿಗಳು ಕಟ್ಟಿದ್ದ ಅಥವಾ ಬ್ರಿಟಿಷ್? ಇಲ್ಲ ಇಲ್ಲ, ನಮ್ಮ ಸ್ವಾಮಿರಾವ್ ದೇಸಾಯಿ ಅಂತ ಅವ್ರು ಕಟ್ಟಿದ್ರು. ಅವ್ರು ಬಿಲ್ ಮತ್ತೆದಾರ ಕೆಲಸ ಮಾಡಿದ್ರು, ಇದು ನವಾಬರ್ ಕೈ ತಗೊಂಡಿದ್ದಾರೆ ಬಿಲ್ ಮತ್ತೆದಾರ. ತಮ್ಮ ಹೆಸರು? ಧನಂಜಯ ದೇಸಾಯಿ ಅಂತ. ಹೇಳಿ ಸರ್, ಇದನ್ನ ಕಟ್ಟಿದ್ಯಾರು? ಕಟ್ಟಿದ್ದು ನಮ್ಮ ಸ್ವಾಮಿರಾವ್ ದೇಸಾಯಿ ಅಂತ ನಮ್ಮ ತಾತನವರು. ನಿಮ್ಮ ಸ್ವಂತ ತಾತ? ಸ್ವಂತ ತಾತ. ಏನಾಗಿದ್ರು ತಾತ ಅವರು? ಅವರು ಅವ್ರಿಗೂ ಬಿಲ್ ಮಕ್ತದಾರ್ ಅಂತೇಳಿ ನಿಜಾಮ್ರ ಅಪಾಯಿಂಟ್ ಮಾಡಿದ್ರು. ಬಿಲ್ ಮಕ್ತದಾರ್ ಅಂದರೆ ಈಗ ಅವರು DC ಪವರ್ಸ್ ಇದ್ದಷ್ಟು ಪವರ್ಸ್ ಇರ್ತದ್ವು. 52 ಹಳ್ಳಿ ಜಾಗೀರಿ ಕೊಟ್ಟಿದ್ದರು ಈ ಸುತ್ತಮುತ್ತ. ಹಾಂ, ಸುತ್ತಮುತ್ತ 4 ತಾಲೂಕು, ಲಿಂಗ್ಸೂರು ಸಿನ್ನೂರು ತಾಲೂಕು, ಸಿನ್ನೂರು ತಾಲೂಕು ಮತ್ತು ಗಂಗಾವತಿ ಕುಷ್ಟಗಿ ತಾಲೂಕದ ಹಳ್ಳಿಗಳನ್ನು ದತ್ತವಾಗಿ ಕೊಟ್ಟಿದ್ದರು. ಅವನ್ನ ಆಳ್ತಿದ್ರು. 52 ಹಳ್ಳಿಗಳ ಒಡೆಯರು. ಹಪ್ತೆ ಗಿಪ್ತೆ ಎಲ್ಲ ತಗೊಂಡೋಗಿ ನಿಜಾಮರಿಗೆ ಕೊಡೋದೇನಿಲ್ಲ, ಇವರೇ ಸ್ವತಃ ಎಲ್ಲ ಖರ್ಚು ಮಾಡೋದು.
ಪ್ರಜೆಗಳ ಆಗುವುಗಳನ್ನೆಲ್ಲ ನೋಡ್ಕೊತಿದ್ರು. ಆಮೇಲೆ ತಪ್ಪು ಯಾರಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದು ಕೂಡ ಅಧಿಕಾರ ಇತ್ತು. ಹಾಂ, ಓಕೆ. ನ್ಯಾಯಾಲಯ ಕೂಡ ಇಲ್ಲೇ ಇತ್ತು. ನೋಡೋಣ. ಹಾಂ, ಬನ್ನಿ ಬನ್ನಿ, ಹೋಗೋದ ಬನ್ನಿ ಸರ್. ಇದೊಂದು 200 ವರ್ಷದ ಕಟ್ಟಡ. ಹೌದು ಹೌದು. ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಮ್ಯಾಮ್. ಆದರೆ ಇದು ಆವಾಗಿನ ವಾಸ್ತುಶಿಲ್ಪ ಹೇಳ್ತೋಡಿ, ಆ 200 ವರ್ಷದ ಹಿಂದೆ ಹೇಗಿತ್ತು ಬದುಕೋದು ಹೇಳ್ತೋಡಿ. ಬಂದ ಕೂಡಲೇ ಮನೆ ಸಿಗಲ್ಲ ನೋಡಿ, ಒಂದು ಅಂಗಳ ಸಿಗುತ್ತೆ, ಅದಾದ್ಮೇಲೆ ಒಂದು ಹಜಾರ ಸಿಗುತ್ತೆ. ಹಾಂ ಹಾಂ. ಇಲ್ಲಿ ಬಂದವ್ರು ಬಹಳ ಬಹುಶಃ ಕೂತ್ಕೊಳ್ಳಕ್ಕೆ ಕೂತ್ಕೊಳ್ಳಕ್ಕೆ ಇಲ್ಲಿ ಅದು ಸ್ಟೇಜ್ ಇತ್ತು ರೀ. ಸ್ಟೇಜ್ ಇತ್ತು, ಇವೆಲ್ಲ ಬಿದ್ದವ್ರಿ. ಸುತ್ತರದು ಇದೇ ಥರನೇ ಬಂಕ ಇತ್ತು. ಮೇಲೆ ರಾಜಮನೆ ತಂದವ್ರು ಕೂಡ್ತಿದ್ರ, ತಳಗ ಊರಾಗಿನ ಮಂದಿ ಕೂತು ಅಲ್ಲಿದೆಲ್ಲ ನಾಟಕ ಇವು ಪ್ರದರ್ಶನ ಇವು ಎಲ್ಲ ನೋಡ್ಕೊಂತಿದ್ರು. ಓ, ಅಂದರೆ ಅದು ವೇದಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆ ಇತ್ತು. ನಾಟಕ ನೃತ್ಯ ಎಲ್ಲಿ ಕೂಡ್ತಿದ್ರು ರಾಜಮನೆ ತಂದವರು? ಇಲ್ಲಿ ಮೇಲೆ ಕೂಡ್ತಿದ್ರು. ಇದು ಬಿಲ್ಡಿಂಗ್ ಅದಲ್ಲ, ಬಿಲ್ಡಿಂಗ್ ಹೆಣ್ಮಕ್ಳೆಲ್ಲ ಒಳಗಿನಿಂದ ನೋಡ್ತಿದ್ರು, ಚಿಕ್ಕ ಮಕ್ಕಳು ಗಂಡಸರೆಲ್ಲ ಇದ್ರು ಮೇಲೆ ಕೂತ್ಕೊಂಡು. ಅಟ್ಟ ಅಟ್ಟ ಕುರ್ಜಿ ಆಗಿರ್ಜ ಎಲ್ಲ ಹಾಕೊಂಡು ಜನ ಎಲ್ಲ ಇಲ್ಲಿ ಇಲ್ಲಿ ನವರಾತ್ರಿ ಕಾಲಕ್ಕ ಮೊಹರಂ ಹಬ್ಬದ ಕಾಲಕ್ಕ ಮಾಡ್ತಕ್ಕಂತ. ಈಗ ಇದು ಒಂದು 500 ವರ್ಷದ್ದು. ಹೌದು ಹೌದಾ? ಪೂರ ಹಳೇದು, ಇದು ಪೂರ್ತಿ ಹಳೇದು, ಪೂರ್ತಿ ಹಳೇದು. ಈಗ ನೀವು ವಾಸ ಇದ್ದೀರಿ ಇಲ್ಲಿ? ಹೌದು. ಎಲ್ಲಿ? ಈ ಮನೆ ಒಳಗೆ. ಇದು 200 ವರ್ಷದ್ದು. ಹಾಂ, ಓಕೆ. ವಾಸ ಇರೋಕ್ಕೆ ಇದೆಯದು, ಅಂದರೆ ವಾಸ ಯೋಗ್ಯ ಇದೆ. ಹಾಂ, ಏನು ಒಳಗೆ ನಾವೆಲ್ಲ ಈಗೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು, ಭಾಳ ಜನ ಅಣ್ಣ ತಮ್ಮಂದ್ರೆ ಇರೋದ್ರಿಂದ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ಅವ್ರವ್ರ ಪೊಸಿಷನಲ್ಲಿ ಅವ್ರವ್ರು ಇದ್ದೀವಿ ನಾವೀಗ ಸದ್ಯ. ಓಕೆ, ಅಂದರೆ ಈಗ ನಿಮ್ಮನ್ನು ಬಿಟ್ಟು ಬೇರೆ ಕುಟುಂಬಗಳು ಇದ್ದಾವೆ? ಹಾಂ, ಇಲ್ಲಿದ್ದ ಅಲ್ಲಿ ನಮ್ಮ ಐದಂದ್ರೆ ಒಬ್ರು ಇರ್ತಾರೆ, ಇಲ್ಲಿ ನಮ್ಮ ಅತ್ತೆಯವ್ರು ಇರ್ತಾರೆ. ಅಷ್ಟು ನಿಮ್ಮ ಪೋಸ್ಟ್ ನಮ್ಮ ಕಡೆ. ಬನ್ನಿ ವೇದಿಕೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಮುಳ್ಳು ಮುಳ್ಳು ಅಲ್ರಿ, ಗಿಡ ಬಿದ್ದದ್ರಿ ಮನೆ ಮಳೆಗೆ. ಬೇವಿನೇ ಗಿಡ ಇದು, ಬೇವಿನ ಗಿಡ, ಬೇವಿನ ಗಿಡ. ಮಳೆ ನಿನ್ನೆ ತನ ಮಳೆ ಹಂಗೆ ಬರ್ತಾನೆ ಇದ್ದದ್ರಿ. ಹೌದ್ರಿ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಇಲ್ಲೇ. ಹಾಂ, ಮತ್ತೆ ಅವಾಗ ನೋಡಿ ಎಷ್ಟು ಚೆನ್ನಾಗಿದೆ ಕಟ್ಟೆಗಳು. ಹೌದು ಹೌದು. ಇವೆಲ್ಲ ಇದೆಲ್ಲ ಛತ್ತು ಬಿದ್ದಾಗ ಇವೆಲ್ಲ ಡ್ಯಾಮೇಜ್ ಆಗಿದ್ದು. ಅಂದರೆ ನೀವು ಕೃಷ್ಣದೇವರಾಯರ ಮಂತ್ರಿಗಳ ವಂಶಸ್ಥ? ವಂಶಸ್ಥರು, ವಂಶಸ್ಥರು. ನಮ್ದು ಇದು 19th ತಲೆಮಾರು. ಓ, ಕೃಷ್ಣದೇವರಾಯರ ಆ ಕಾಲ ಮಂದಿ ಲೆಕ್ಕ ಲೆಕ್ಕ ಅಂದರೆ ನಾವು 19th ತಲೆಮಾರು. 19th ತಲೆಮಾರು. ಓಕೆ. ನೀವು ಭಾಳ ಕೇಳಿರ್ತೀರಿ ಕಥೆಗಳು ಕೃಷ್ಣದೇವರಾಯರ ಕಾಲದ್ದೆಲ್ಲ, ಏನಾದ್ರು ಗೊತ್ತಾ, ನೆನಪಿದೆಯಾ? ಕೃಷ್ಣದೇವರಾಯ ಅದೆಲ್ಲ ಈಗೆಲ್ಲ ನಾವು ಎಲ್ಲ ಇತಿಹಾಸದಲ್ಲಿ ಬಂದೇ ಬರ್ತದಲ್ಲ. ನಮ್ಮತ್ತೆ ಅವರು ಹೇಳ್ತಿದ್ರು, ಭಾಳ ಒಂದು ವೈಭವದಿಂದ ನಡೀತಿತ್ತು, ನಮಗೆಲ್ಲ ಮೋಸದಿಂದ ಹೊರಗೆ ಹಾಕಿದ್ರು, ಗಡಿಪಾರು ಮಾಡಿದ್ರು ಅಂತಂದು. ಯಾರು ಗಡಿಪಾರು ಮಾಡಿದ್ರು? ಕೃಷ್ಣದೇವರಾಯ ವಂಶಸ್ಥರು. ಅವ್ರ ಮಗನ ಹತ್ಯೆ ಮಾಡ್ಯಾರ ಅಂತಂದೇಳಿ ತಿಮ್ಮರಸನ ಜೈಲ್ದಾಗ ಹಾಕ್ತಾರಲ್ಲ, ಹಾಗೆ ಅವ್ರು ಗಡಿಪಾರು ಮಾಡಿದ್ರು. ನೀವೆಲ್ಲ ನಮ್ಮ ವಾರಸದಾರನ ಕೊಂದಿದವರು ಅಂತಂದೇಳಿ ಗಡಿಪಾರು ಮಾಡಿದ್ದಕ್ಕನ ಅಲ್ಲಿಂದ ಆದಿಲ್ಶಾಹಿ ಹತ್ರ ಬಂದು ಅವರು ಸೇರಿಕೊಂಡ್ರು. ಅರ್ಥ ಆಗಲಿಲ್ಲ ಕೃಷ್ಣದೇವ ಏನು ಕೃಷ್ಣದೇವರಾಯರ ಆಚೆ ಹಾಕಿದ್ದಾರೆ ತಿಮ್ಮರಸ. ತಿಮ್ಮರಸನ್ನ ಮತ್ತೆ ಅಧಿಕಾರದಿಂದ ವಂಚನೆ, ಅಧಿಕಾರ ವಂಚನೆ ಸಮ ತಮ್ಮ ಮಗಳಿಗೆ ಕೂಸಿನ ಸಾಯಿಸ್ತಾರಲ್ರಿ ಕೃಷ್ಣದೇವರಾಯರ ಮಗನ, ಸ್ವಂತ ಮಗನ, ಸ್ವಂತ ಮಗನ. ಅವ್ರಿಗೆ ಇಬ್ಬರು ಹೆಣ್ಣಂದರು, ದೊಡ್ಡಾಕಿಗೆ ಮಕ್ಕಳಾಗಿರಲ್ಲ, ಸಣ್ಣಾಕಿಗೆ ಮಕ್ಕಳಾಗಿರ್ತಾರೆ. ಆ ಮಗನ ಅವರು ದೊಡ್ಡ ಹೆಂಡತಿ ತೋರ್ ಮನೆಯವ್ರು ಬಂದು ಸಾಯಿಸ್ತಾರೆ. ಸಾಯಿಸಿದಾಗ ತಿಮ್ಮರಸನ್ನೇ ಸಾಯಿಸೋಣ ಅಂತಂದು ಹೇಳಿ ಆ ತಪೋಹ ಪಟ್ಟು ತಿಮ್ಮರಸನ್ನ ಜೈಲಿಗೆ ಹಾಕ್ತಾರಲ್ಲ, ಅದು ಜೈಲಿಗೆ ಹಾಕ್ತಾರೆ. ಅದು ಪೆನುಗಂಡದಲ್ಲಿದೆ, ಜೈಲಿಗೆ ಹಾಕಿದ್ದು. ಆಗ ಅವರು ನಮ್ಮನ್ನು ಕೂಡ ಇಲ್ಲಿದ್ದರೆ ಸಾಯಿಸ್ತಾರಂತಂದ್ರೆ ಅವರು ರಾತ್ರಿ ಒಂದು ರಾತ್ರಿ ಇದು ಮಾಡಿಕೊಂಡು ಇತ್ತ ಇಲ್ಲಿ ಹುಲೇದರ್ ಅಂತದಲ್ಲ ಅಲ್ಲಿ ತನಕ ಕೃಷ್ಣದೇವರಾಯಲ್ಲ ಆಡಿದ್ಲು. ಅಲ್ಲಿ ಹಿಂದೆ ಹುಲೇದರ್, ಹುಲೇದರ್ ನಾಯಕ್ ಮಂದಿ, ಅವರೆಲ್ಲ ನಾಯಕ್ ಮಂದಿ ಆಡಳಿತದು ಅಲ್ಲಿ ತನಕ ಅವ್ರದ್ದು. ಇತ್ತಲಾಗಿಂದ ಆದಿಲ್ಶಾ ಇದ್ದು ಆಚೆಗೆ, ಇತ್ತಲಾಗಿಂದ ಮೇಣದಹಳ್ಳಿಂದ ಇದು ಶಿಬಕಾಪುರಾಗ ಇಲ್ಲಿಂದ ಆದಿಲ್ಶಾ ಆಡಳಿತ. ಅವ್ರು ಇವ್ರು ಆಶ್ರಯ ಕೇಳಿ ಬರ್ತಾರೆ. ಹ್ಞೂ, ಇಲ್ಲಿಗೆ ಬಂದ್ತಾರೆ. ಇಲ್ಲಿಗೆ ಬಂದಾಗ ಅವರು ಅವ್ರಿಗೆ ಹೆಂಗ ಸೇಡಿತ್ತ ಕೃಷ್ಣದೇವರಾಯನ ಸಂಸ್ಥಾನ ಸಾಮ್ರಾಜ್ಯನ ಆಕ್ರಮಣ ಮಾಡ್ಕೋಬೇಕಂತ. ಮತ್ತು ಇವರೆಲ್ಲ ಇದು ಬಂದಿದ್ದಾರಲ್ಲ ಅಲ್ಲಿ ಇದು ಏನು ಎಲ್ಲಿ ಏನಿದ್ದದ ಯಾವ ರೀತಿ ಒಳಗೆ ಹೋಗ್ಬೋದು ಯಾವ ರೀತಿ ಹೊರಗೆ ಬರ್ಬೋದು ಎಲ್ಲ ಇವ್ರಿಗೆ ಗೊತ್ತಿತ್ತು. ಆಗ ಅವರಲ್ಲಿ ದುರಾಕ್ರಮಣ ಮಾಡಿದಾಗ ಅವ್ರನ್ನ ಸೋಲಿಸಿ ಇವರು ಇದು ಮಾಡಿದಕ್ಕೆ ನಮ್ಗೆ ಸಹಾಯ ಮಾಡ್ಯಾರಂತ ಇವ್ರು 52 ಹಳ್ಳಿಗೆ
ಮಾನ್ಯದವಾಗಿ ಕೊಟ್ಟಿದ್ದು. ಅದಕ್ಕೆ ಇದು ಮಾನ್ಯದ ಮಾನ್ಯದ ಹಾಳೆ ಮಾನ್ಯದ ಆಮೇಲೆ ಮೇಣದ ಹಾಳೆ ಆಯ್ತು. ಮೇಣದ ಹಾಳೆ ಓಕೆ. ಆ ಬಾಗಿಲು ನೋಡಿ ಬನ್ನಿ ಮಾ ಕಾಲದ್ದು ಚೆನ್ನಾಗಿದೆ ನೋಡಿ. ಓ ಆ ರೀತಿ ಕೃಷ್ಣದೇವರಾಯರ ಮಗು ಸತ್ತಿದ್ದಕ್ಕೆ ತಿಮ್ಮರಸರೆ ಕಾರಣ ಅಂತ ಆರೋಪ. ಆರೋಪ ಆದ್ರೆ ಆಮೇಲೆ ಅದು ಆರೋಪ ಆಗ್ಲಿಲ್ಲ, ಅದು ಸುಳ್ಳು ಅಂತ ಆಯ್ತು. ಬನ್ನಿ ಪರವಾಗಿಲ್ಲ. ಇದೆಲ್ಲ ಆ ಕಾಲದ ಇವೆಲ್ಲ ಮಳೆಗೆ ಎಲ್ಲ ಇದಾಗ್ಬಿಟ್ಟವ್ ರೀ. ಮಂದಿ ನಾವೊಂದು 12 ವರ್ಷ ಊರಲ್ಲಿ ಇರಲಿಲ್ಲ. ನಮ್ಮ ಮಕ್ಕಳ ಎಜುಕೇಷನ್ ಪರ್ಪಸ್ ನಾವು ಬೆಂಗಳೂರಿಗೆ ಹೋಗಿದ್ವಿ. ಆಗೆಲ್ಲ ದೇಖರೇಖೆಯಲ್ಲಿ ಸಿನಿಮಾದವ್ರ ಶೂಟಿಂಗಿಗೆ ಅಂತ ಬಂದು ಏನೇನೋ ಅಸ್ತವ್ಯಸ್ತ ಮಾಡಿ ಹೋಗ್ಯಾರ. ಇಲ್ಲಿ ರಾಮ ಲಕ್ಷ್ಮಣ ಸೀತರೆ ಈ ಚಿತ್ರಗಳು, ಇತ್ಲಾಗ ಹನುಮಾನ್ ದೇವರು, ಅತ್ಲಾಗ ಗರುಡ. ಏನು ಹೇಳ್ತಿದ್ರು ಅಂದ್ರೆ ಆಗ ತಿಲಕ್ ಸಂಸ್ಥಾನದಲ್ಲಿ ಗಣಪತಿನ ಕೂಡಿಸ್ತಾ ಇದ್ರಲ್ಲ ಹೊರಗಡೆ ಬಾಲಗಂಗಾಧರ ತಿಲಕ್ ಸಂಸ್ಥಾನ. ಆಗ ಇಲ್ಲಿ ಊರಿನಲ್ಲಿ ಎಲ್ಲರಿಗೂ ದರ್ಶನಕ್ಕಂತ ಇಲ್ಲಿ ಗಣಪನ ಕೂಡಿಸ್ತಾ ಇದ್ರು. ಮಂಟಪ ಇದು ಮಂಡಪ ಗಣೇಶನ ಕೂರಿಸೋ ಮಂಟಪ ಮಂಟಪ ಇದೆಲ್ಲ ದೇವ್ರ ಮನೆ ತರ. ಮಂಡಪ. ಓ ಅವುಗಳ ಚಿತ್ತಾರ ಇದು. ಈಗ ಸಾರ್ವಜನಿಕದ್ದು ಏನೇ ಒಂದು ಫಂಕ್ಷನ್ ಮಾಡಿದ್ರೆ ಈಗ ಹೆಂಗೆ ಎಲ್ಲ ಓಣಿಗೊಂದು ಈಗ ಮಾಡಿಸ್ತಾ ಇದ್ರಲ್ಲ ಆಗ ಸರ್ಕಾರದ ವತಿಯಿಂದ ಆಗ್ತಾ ಇತ್ತಲ್ಲ. ಸಾರ್ವಜನಿಕರಿಗಾಗಿ ಇಲ್ಲಿ ಗಣೇಶ ಹಬ್ಬ, ನವರಾತ್ರಿಯಾಗ ಚಾಮುಂಡಿ ಹಬ್ಬ. ಇಲ್ಲಿಂದ ಖಡ್ಗ ಹಿಡ್ಕೊಂಡು ಬನ್ನಿ ಮುಳ್ಳಕ್ಕೆ ಹೋಗ್ತಿದ್ರು ಅವರೆಲ್ಲ. ಮೇಣದಲ್ಲಿ ಪಂಚಕಲ್ಯಾಣ ಗುರಿ ಕುದುರೆ ಮೇಲೆ ಹೋಗ್ತಾ ಇದ್ರು. ಓ ಅಂದ್ರೆ ಅವಾಗ ಸಾರ್ವಜನಿಕ ಗಣೇಶೋತ್ಸವಕ್ಕಿಂತಲೂ ಈ ಥರದ್ದು ಜಾಸ್ತಿ. ಓಕೆ. ಇವರ ಕೋಣೆಗಳು ಹೌದು, ಇದಕ್ಕೆ ದೊಡ್ಡ ಖಜಾನೆ, ಇದು ಸಣ್ಣ ಖಜಾನೆ. ಟ್ರೆಜರಿ ಟ್ರೆಜರಿ ಅಂದ್ರೆ ದುಡ್ಡು ಕಾಸು ಇಟ್ಕೊಳಕ್ಕೆ. ಈಗ ಓಪನ್ ಇಲ್ಲ ಅದು? ಇಲ್ಲ ರೀ, ಮುಚ್ಚಿ ರೀ. ಹೌದಾ? ಈಗ ನೋಡಂಗಿಲ್ಲ ಅದು? ಇಲ್ಲ ಇಲ್ಲ. ಓಕೆ. ಬಟ್ ಈಗೇನು ಟ್ರೆಜರಿ ಇಲ್ಲ ಅದರಲ್ಲಿ? ಟ್ರೆಜರಿ ಆದಂತೆ ಎಲ್ಲರೂ ತೋಡ್ಯಾರ, ಏನು ಸಿಕ್ಕಿಲ್ಲ. ಹೌದಾ? ಹೌದು, ಅದು ಅದರಿಂದನೇ ಎಲ್ಲ ಮುಚ್ಚಿಬಿಟ್ಟಿವ್ರಿ. ಓಕೆ ಓಕೆ. ಮೇಲೆ ಸೂರಲ್ಲಿ ಹೋಗ್ಬಿಟ್ಟಿದೆ ಅವ್ರಿಗೆ ಕವರ್ ಇತ್ತು. ಕವರ್ ಇತ್ತು, ಕವರ್ ಆಗಿದ್ಮೇಲೆ ನಾವು ತಗಡು ಹಾಕ್ಸಿದ್ದೀವ್ರಿ. ಟಿನ್ ಶೆಟ್ ಅದು ಅದನ್ನು ಹೋಯ್ತು. ಇಲ್ಲಿ ಗತ್ತು ಅನ್ನೋದೊಂದು ಸಿನಿಮಾ, ಜಗನ್ನಾಥ ದಾಸರ ಅನ್ನೋದೊಂದು ಸಿನಿಮಾ ಶೂಟಿಂಗ್ ಆಗಿದೆ. ಓ, ಜಗನ್ನಾಥ ದಾಸರ ಶೂಟ್ ಮಾಡಿದ್ದಾರೆ ಇಲ್ಲಿ. ಓಕೆ. ಹವಾಲ್ದಾರ್ ಬಂದಿದ್ರು ನೋಡಿ, ಅಲ್ಲೆಲ್ಲ ಮೆಟ್ಲುಗಳಿದೆ ನೋಡಿ ಮೇಲೆ ಹೋಗಕ್ಕೆ. ಹೌದು ಹೌದು. ಅಲ್ಲಿಗೆ ಹೋಗ್ಬೋದಾ? ಅಲ್ಲಿ ಇಲ್ಲರಿ, ಇದಿಲ್ಲ ಸ್ಟೆಪ್ಸ್, ಅದೆಲ್ಲ ಬಿದ್ದದಿಲ್ಲ. ಓ, ಅಲ್ಲಿತ್ತು. ಬನ್ನಿ ಬನ್ನಿ. ಜೈಲು ಇಲ್ಲ ಇಲ್ರಿ. ಆಗ ಶಿಕ್ಷೆ ಕೊಡ್ತಾ ಇದ್ರು, ಹೊರತು ಶಿಕ್ಷೆನ ಅವ್ರು ಕಲ್ಲು ಒರೆಸೋದು, ಮೊಣಕಾಲ ಮೇಲೆ ಕೂಡಿಸಿ ಬಂಡಿ ಒರೆಸೋದು ತಲೆ ಮೇಲೆ, ಆಮೇಲೆ ಹಿಂದ್ಗಡೆ ಗಿಡಕ್ಕೆ ಕಟ್ಟಾಕಿ ಬಡಿಸೋದು, ಈ ಥರ ಇತ್ತು ಶಿಕ್ಷೆ. ಅವ್ರನ್ನ ಜೈಲಿನಲ್ಲಿ ಹಾಕಿ ಕೂಡ ಹಾಕಿದ್ದು ಇಲ್ಲ. ಶಿಕ್ಷೆ ಉಗ್ರವಾದ ಶಿಕ್ಷೆ. ಹಾಂ, ತಲೆ ಮೇಲೆ ಮೊಣಕಾಲ ಮೇಲೆ ಕೂಡಿಸಿ ತಲೆ ಮೇಲೆ ಬಂಡಿ ಹೇರೋದೇ ದೊಡ್ಡದು, ಯಾಕಂದ್ರೆ ಕೈ ತಳಗಿಡಂಗಿಲ್ಲ, ಮೇಲೆ ಹೇಳಂಗಿಲ್ಲ, ಅದೇ ದೊಡ್ಡದು ವೈಟ್ ಇರೋದು. ಅದೇನಮ್ಮ ಸೌದೆ ತುಂಬ? ಇಲ್ಲ, ಅದು ಸುಮ್ಮನೆ ಹಂಗೆ ಆಗೆಲ್ಲ ಚಿಮ್ಣೆ ಎಣ್ಣೆ ಅದು ಇಡ್ತಿದ್ರಲ್ಲ ದೀಪ ಇಡಕ್ಕೆ. ನೋಡಿ, ಈಗ ಮೆಟ್ಲಿದೆ ಮೇಲೆ ಹೋಗಕ್ಕಲ್ಲಿ. ಹೌದು ಹೌದು. ಹಾಂ ಹಾಂ, ಅಂದ್ರೆ ಮೇಲೆ ಹೆಣ್ಮಕ್ಳು ಮೇಲೆ ಬಂದು ಅಲ್ಲಿ ನೋಡೋಕ್ಕೆ. ಬಾವಿ ಹಾಕಲದ್ದೆ? ಹೌದ್ರಿ. ಹಳೆ ಬಾವಿನೇ ನಮ್ಮದು? ಹೌದ್ರಿ. ಈಗಲೂ ಕೆಲಸ ವರ್ಕ್ ಮಾಡುತ್ತೆ? ಹ್ಞೂ, ವರ್ಕ್ ನೀರು ಯಾವಾಗಿರ್ತಾವ್ರಿ? 24 ಅವರ್ಸ್ ಇರ್ತದೆ. ಹೌದು, ಮೋಟ್ರ್ ಇಟ್ಟಿವಲ್ಲ. ನಮ್ಗೆ ಒಳಗೆ ನಳದ ನೀರು, ಗ್ರಾಮ ಪಂಚಾಯತಿ ನೀರು ಬರಂಗಿಲ್ಲ ರೀ ಒಳಗಡೆ. ಆರಾಮಿದ್ಯಾ? ಹ್ಞೂ. ಯಾವಾಗ ಲಗ್ನ? 7-8. ಉಗ್ರಂ ವೀರಂ ವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಏನು ಅರ್ಥ ಅದ್ರದ್ದು? ಅದು ನರಸಿಂಹದೇವ್ರದ್ದು ಶ್ಲೋಕ ಅದು. ಅದ್ರ ಏನು ಅರ್ಥ? ಅರ್ಥ ಗೊತ್ತಿಲ್ಲ ನನಗೆ. ನಿಮ್ಮ ಎಷ್ಟನ್ನು ಕೇಳು. ಹಾಂ ಸರಿ. ಓಕೆ, ಇನ್ನೊಂದು ಅರ್ಥ ಅಂದರೆ ಆ ಉಗ್ರಂ ವೀರಂ ಅಂದರೆ ಈಗ ಕೆಟ್ಟ ಕೆಟ್ಟವರು ಎಲ್ಲ ಇರ್ತಾರಲ್ಲ, ಅವ್ರನ್ನ ಕೊಲ್ತಾ ಇರ್ತಾರಲ್ಲ, ಅವಾಗ ಈ ಶ್ಲೋಕ ಹೇಳ್ಬೇಕು. ಅದು ಭಯ ಆಗ್ತಿರ್ತದಲ್ಲ ಎಲ್ಲಾದರೂ ಒಬ್ಬರು ಹೋದಾಗ, ಈ ಶ್ಲೋಕ ಹೇಳಿದರೆ ಭಯ ಕಡಿಮೆ ಆಗುತ್ತೆ. ಹೇಳಿ ಒಂದ್ಸಲ. ಉಗ್ರಂ ವೀರಂ ಮಹಾ ವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಈಗ ನಿಮಗೆ ಧೈರ್ಯ ಕಮ್ಮಿ ಆದಾಗಲ್ಲಿ ಹೇಳ್ಕೊತೀಯ? ಹಾಂ ಹಾಂ. ಧೈರ್ಯ ಬೇಕಾದಾಗಲ್ಲಿ ಹೇಳೋದು? ಹಾಂ. ವೆರಿ ಗುಡ್. ಏನಿನ ಹೆಸರು? ಶ್ರೀನಿಧಿ. ಯಾವ ಊರು? ಇದೇ ಊರು. ಮೆನೆದಾಳ್.
ಇದು ನಿಮ್ಮ ಮನೆ? ಇದು ನಮ್ಮ ಮನೆ, ಇದು ಡೈನಿಂಗ್ ಹಾಲ್ ರೀ. ಹೋಗ್ಬೋದಾ? ಬರ್ರಿ, ಅವಕಾಶ ಇದೆಯಾ? ಇದು ದೊಡ್ಡದು. ಈ ಹೊರಗಿನ ಮಂದಿ ಏನಿರ್ತಾರಲ್ಲ ಪ್ಯಾಂಟ್ ಶರ್ಟ್ ಹಿಂಗೆ ಹಾಕ್ಕೊಂಡಿದ್ದವ್ರಿಗೆ ದಿನನಿತ್ಯ ಇಲ್ಲಿ ಯಾವ ಇತಿಹಾಸದಲ್ಲಿ ಇಲ್ಲ, ಜಾಗಟಿ ಬಡದು ಊಟಕ್ಕೆ ಹಾಕೋದು ಅಂದ್ರೆ ಬೆಲ್ ಬಡದು ಊಟಕ್ಕೆ ಟೈಮ್ ಆಗ್ಯದ ಅಂತ ಬೆಲ್ ಬಡಿದ್ರೆ ಎಲ್ಲ ಮಂದಿ ಸುತ್ತ ಪರಸ್ಥಳ ಯಾರೇ ಆಯ್ತು. ಆಗಿನ ಕಾಲಕ್ಕೆ ಏನಿದ್ದಿಲ್ಲಲ್ಲ ಹೋಟೆಲ್ಸ್ ಇಂಥವೆಲ್ಲ. 12 ಗಂಟೆ ಟೈಮ್ನಾಗ 11:30 12 ಗಂಟೆ ಟೈಮ್ನಾಗ ಜಾಗಟಿ ಬಾರಿಸಿದ್ರೆ ಬೆಲ್ ಬಾರಿಸಿದ್ರೆ ದಾರಿಯಲ್ಲಿ ಹೋಗೋರು ಇವ್ರ ದೇಸರ ಮನೆಯಲ್ಲಿ ಊಟ ಅದ, ಸಿದ್ಧತೆ ಅದ, ನಾವು ಹೋಗಿ ಊಟ ಮಾಡಬೇಕು. ಪಬ್ಲಿಕ್ಕು ಯಾರನ್ನ ಪ್ರವಾಸಿಗರು ಬಂದರೆ ಪ್ರವಾಸಿಗರು ಹೋಟೆಲ್ ಇದ್ದಿಲ್ಲ, ಆಗ ನೀರು ಕುಡಲಿಕ್ಕೆ ಮಾಡಲಿಕ್ಕೆ ಅಂತ ಇಲ್ಲಿ ಬಡಿತಿದ್ರು. ಬಡಿದಾಗ ಇಲ್ಲಿ ಬಾವಿ ಮೇಲೆ ಸ್ನಾನ ಮಾಡಿ ಇಲ್ಲೆಲ್ಲ ಊಟ ಕೊಡಿಸ್ತಾರೆ. ಸಾಲ ಕೊಡ್ತಾರೆ ದಿನನಿತ್ಯ 1,000-2,000 ತಾನೇ ಇಲ್ಲಿ ಊಟ ನಡೆದು. ಅದಕ್ಕೆ ಇಷ್ಟು ದೊಡ್ಡ ಹಾಲು? ಹಾಲು ಹಾಲು ಇದು ಇದು ಒಂದು ಬ್ರಾಹ್ಮಣರಿಗೆ ಮಡಿಲೇ ಇರ್ತಾರಲ್ರಿ, ಮಡಿಲೆ ಕಚ್ಚಿ ಹಾಕ್ಕೊಂಡು ಊಟ ಮಾಡೋರಿಗೆಲ್ಲ ಇದು ಡೈನಿಂಗ್ ಹಾಲು. ಇದು ನಿಮ್ಮ ಡೈನಿಂಗ್ ಹಾಲ್? ಮನೆಯವ್ರಿಗೆ ಮನೆಯಲ್ಲಿ ಮನೆಯಲ್ಲಿ ಇರೋರಿಗೆ ಮಡಿ ಮೈಲಿಗೆ ಇದು ಮಾಡಲ್ಲಾರು ಹೋಗ್ತಾರೆ. ಏನ್ರಿ ಬಾಗಿಲು ದೇವ್ರ ಮನೆ ಬಾಗಿಲು ತೆಗ್ರಿ. ಇದೊಂದು 200-300 ವರ್ಷದ ಮನೆ ಇದೆ. ಹಾ, ಇದೇನು ಕೋಣೆ? ಇದು ದೇವ್ರ ಮನೆ ರೀ. ದೇವ್ರ ಮನೆ? ದೇವ್ರ ಮನೆ. ದೇವ್ರ ಮನೆಯಲ್ಲಿ ಕೂಡ ಮೇಲೆ ಗಂಡ ವೇರುಂಡ ಪಕ್ಷ. ಯಾಕಂದ್ರೆ ಮೈಸೂರು ಅರಸರು ಕೂಡ ಮೈಸೂರು ಸಂಸ್ಥಾನ ಇಲ್ಲಿಂದ ಹೋಗಿದ್ದು ತಾನೆ ವಿಜಯನಗರದಲ್ಲಿ, ಅದಕ್ಕೆ ಅವರು ಬಹುಶಃ ಅದಕ್ಕಿರಬೇಕು. ಗಂಡ ಬೇರೆ ಹಿನ್ನೆಲೆ ಇಲ್ಲದೆ ಈಗ ಅದು KSRTC ತಗೊಂಡಾರೆ ಅಚ್ಚಿನ. KSRTC ಹೋಗೋದು ಕರ್ನಾಟಕ ಸರ್ಕಾರದ ಲೋಗೋ ಅದು. ಒಳ್ಳೆ ಡಿಸೈನ್ಗಳು ಅದು ಇದಮ್ಮ. ಕಾಂಕ್ರೀಟ್? ಕಾಂಕ್ರೀಟ್ ರೀ. ಕಾಂಕ್ರೀಟ್ ಅಲ್ರಿ, ಗರ್ಸ್ ಅಂತಾರಲ್ಲ ಗರ್ಸ್. ಇಲ್ಲ ದೇವ್ರ ಮನೆ ಸರ್ ಹೋಗ್ಲಿಲ್ಲ ಒಳಗಡೆ, ಇನ್ನೂ ಒಳಗೆ ಬರ್ತಾರೆ. ಅಟ್ಲಾ ಐತ್ರ ಇವು ಮೂರು ಹಾಲು ರೀ. ಇತ್ತಿಲ್ ಪಡಿಸಲ್ಲಂತ ಇಲ್ಲೆಲ್ಲ ಟಿಫನ್ಗೆ ಅದಕ್ಕೆ ಇರ್ತಿದ್ರು. ಇಲ್ಲಿ ಪಡಿಸಲ್ಲಿ ಲೇಡೀಸ್ ಆಗೆಲ್ಲ ಬಾಣಂತಿಯರು. ಇದು ಇವ್ರದ ಪಾಪನ ಹಾಡಿತಮ್ಮ ಬೆಚ್ಚಾಗಿರ್ತದಂತಾನೆ. ಈಗ ಬಂಡೆ ಹಾಕ್ಸಿಲ್ಲ ಇದನ್ನೆಲ್ಲ. ಈಗ ಯಾರು ಇಲ್ಲ ಬಾಣಂತಿರು? ಈಗ ಹಾಡಿದ್ರೆ ಬಾಣಂತಾರೆ. ನಾನು ನಮ್ಮ ಸಸ್ಯಂದ್ರ ಅವ್ರು ಬಂದ್ಮೇಲೆ ಹಾಡಿದ್ರೆ ಬಾಣಂತಿ ಕೋಲೆ ಆಗ್ತದೆ. ಇಲ್ಲ ಅಲ್ಲಿ ಅವ್ರಿ, ಅಲ್ಲಿ ಮೂರು ಬಚ್ಚಲ ಮನೆ ನಮ್ಮದು. ಮೂರು ಮೂರು ಬಾಣಂತಿ ಬಚ್ಚಲ ಮನೆ ಬೇರೆ, ಲೇಡೀಸ್ದು ಬೇರೆ, ಜೆಂಟ್ಸ್ದು ಬೇರೆ. ಹೌದು, ಸಂಸ್ಥಾನ ಅಲ್ರಿ. ಆಗ ಮನೆಯಲ್ಲಿ 100-100 ಜನ ಎಲ್ಲಾರು ಇರೋರು ಸಂಸ್ಥಾನ. ಮತ್ತೆ ಬಾಣ ಅಂತಾರೆ ಬೇರೆ. ಇವೆಲ್ಲ ಚಿತ್ತಾರ ಚಲಿ. ನೈಸ್, ನಿಮ್ದು ಬಹಳ ದೊಡ್ಡ ವಂಶ ನಿಮ್ದು. ಕಲಾಮಾಧ್ಯಮ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್. ನಾವು ಈ ಥರದ ಐತಿಹಾಸಿಕವಾದಂಥ ಕಟ್ಟಡಗಳು, ವಾಡೆಗಳು, ಅರಮನೆ ಇದೆಲ್ಲ ರೆಕಾರ್ಡ್ ಮಾಡ್ತಿರ್ತೀವಿ. ಅದಕ್ಕೆ ತಂದು ನನಗೊಂದು ಮಾಹಿತಿ ಸಿಗ್ತೀವಿ, ಇಲ್ಲೊಂದು ವಾಡೆ ಇದೆ ನೋಡಿ ಅಂತ, ಅದಕ್ಕೋಸ್ಕರ ನೋಡೋಣ ಅಂತ. ಆದರೆ ಏನು ಇಷ್ಟು ಹೈಲೈಟ್ ಇಲ್ಲ, ಇಷ್ಟು ಪುರಾತನದ ಇಲ್ಲ. ಹಿಸ್ಟ್ರಿ ಇದು ಯಾಕಂದ್ರೆ ಇದು ನಮ್ದು 19 ತಿಪ್ಪರಸಲಿಂದ ಬರ್ತದೆ ರೀ ನಮ್ದು ಮನೆತನ. ವಿಜಯನಗರ ಸಾಮ್ರಾಜ್ಯದಿಂದ ಬರ್ತದಲ್ಲ, ಇದು ಹಳೆ ಸಂಸ್ಥಾನ. ನಾನು ಹೇಳೋದು ಈಗ ಇದನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ. ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. ಇವೇನಾದರೂ ಸಿಮೆಂಟ್ ಗಿಮೆಂಟ್ ಮಾಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು ಅಲ್ಲ, ಸುಮ್ಮನೆ ಪೇಂಟ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಖರ್ಚಿದೆ? ನಮ್ಮ ಅದೇ ನೋಡ್ರಿ, ಹೊಲದ ಮನೆ ಮೇಲೆ ನಮ್ಮ ಜೀವನ. ಹೌದು.
ನಮ್ದು ಈಗೆಲ್ಲ ಲ್ಯಾಂಡ್ ಸೀಲಿಂಗ್ನಾಗ ಎಲ್ಲ ಹೋಗ್ಬಿಡ್ತು, ಸರ್ಕಾರ ಎಲ್ಲ ತಗೊಂಡಾರೆ, ನಡೀತಾ ಅದ ಫೈಟ್. ಬಾಗಿಲು ತೆಗಿತೀನಿ ರೀ ನಾನು ಬಂದು. ಈಗ ಎಷ್ಟು ಇರ್ಬೇಕು ಭೂಮಿ? ಈಗ ನಮಗೆ ಒಂದು 50 ಎಕರೆ ಸುತ್ತಮುತ್ತ ಊರಲ್ಲಿ. ಇದೇ ಊರಲ್ಲಿ, ಸುತ್ತಮುತ್ತಲ ಊರಿಲ್ಲ, ಇದೇ ಊರಲ್ಲಿ. ಇದು ಗಂಡಸರು ಬಚ್ಚಿದ ಮನೆ, ಇದು ದೊಡ್ಡ ಉಗ್ರಾಣ, ಇದು ಸಣ್ಣ ಉಗ್ರಾಣ. ಓಹೋ, ಉಗ್ರಾಣ ಅಂತಾರಲ್ಲ ಸ್ಟೋರೇಜ್ ಅಲ್ಲಿ. ಇದು ಏನದಲ್ರಿ, ಅಕ್ಕಿ ಕೆಳಗೆ ಕಣಜ ಅಂತಾವ, ಕಣಜ ಹಾಕದಾಗ ಅವೆಲ್ಲ ಇದ್ದಾವ್ರಿ. ಅಲ್ಲಿ ಏನದಲ್ಲ, ಇದು ಇಲ್ಲಿ ಮಸಾಲೆ ಸಾಮಾನು, ದ್ರಾಕ್ಷಿ, ಗೋಡಂಬಿ ಮಸಾಲೆ, ಲವಂಗ, ಏಲಕ್ಕಿ, ಜಾಜಿಕಾಯಿ, ಜಾಪತ್ರೆ ಇಂಥವೆಲ್ಲ ಇಡೋದು ಸಣ್ಣ ಹತ್ರ. ಹೌದ್ರಿ, ಅವೆಲ್ಲ ಮೇಲೆ ಇದೆಲ್ಲ ಇದ್ದೋಗ್ಬಿಟ್ಟದ. ಮತ್ತೆ ಯಾವ ಹೋಗ್ಬಾರ್ದು, ಡೇಂಜರ್ ಬಿತ್ತಂದ್ರೆ ಏನು ಮಾಡಿ. ಇದು ಗಂಡಸರು ಬಚ್ಚಿ ಮನೆ, ಬಾಗಿಲ್ತದೆ ದೇವ್ರ ಮನೆ ಬಾಗಿಲ್ತದೆ. ಇದು ಬಾಣಂತಿ ಬಚ್ಚಲ, ಇದಕ್ಕೂ ನೆಲದಾಗ ನೆಲ ಅದರಿ, ನಾವು ಸಿಮೆಂಟ್ ಮಾಡಿಸಿ. ಇದು ಹೆಣ್ಮಕ್ಳು ಬಚ್ಚಲ ಮನೆ. ಈಗ ನಾವು ಇದು ಮಾಡ್ಕೊಂಡು ಸಣ್ಣದು ಮಾಡ್ಕೊಂಡು ಇಷ್ಟಿಷ್ಟು ದೊಡ್ಡ ಬಚ್ಚಲ ಮನೆನೇ. ಹಾಂ, ಎಷ್ಟು ದೊಡ್ಡದಿದೆ ಆ ಕಾಲದ ನೋಡಿ. ಹೌದು, ಮತ್ತೆ ಅವಾಗ ಏನೇ ಯೋಚನೆ ಮಾಡೋದು, ದೊಡ್ಡದಾಗ ಯೋಚನೆ ಮಾಡೋದು. ದೊಡ್ಡದಾಗ ಇದು ಹೆಂಗಂದ್ರೆ, ಗೋಡೆಯಲ್ಲೇ ದೋಣಿ ಇವೆಲ್ಲ ಟ್ಯಾಂಕರ್ಸ್ ಈ ಥರ. ಈ ಗೋಡೆ ಅದಲ್ರಿ, ಈ ಗೋಡೆಯಲ್ಲೇ ದೋಣಿಗಳು ಅಲ್ಲಿಂದ ಇಲ್ಲಿ ತನ ಅವ್ರಿ ನೀರು ಇದು ಮಾಡಕ. ಗೋಡೆಯಲ್ಲೇ ಕಲ್ಲು ವಾಟರ್ ಸ್ಟೋರೇಜ್ ಇದೆಲ್ಲ ಅತ್ಲಾಗ್ಲಿಂದ ನೀರು ಹಾಕೋದ್ರ. ಅಲ್ಲಿ ನೀರು ಹಾಕ್ಲಿಕ್ಕೆ ಕೇಳದ, ಇಲ್ಲಿ ಹೆಣ್ಮಕ್ಳು ಬಚ್ಚ ಇತ್ಲ ಬರ್ತಿದ್ದಿಲ್ಲ ಕೆಲಸ ಮಾಡೋರು. ಅತ್ಲಾಗಿಂದ ಬಾವಿ ನೀರು ತಂದು ಹಾಕ್ಬೇಕು ಆ ಕಡೆ ಸೈಡ್. ಆ ಕಡೆ ಗಂಡಸರನ್ನು ತಗೋಬಹುದು, ಈ ಕಡೆ ಹೆಣ್ಮಕ್ಳು ತಗೋಬಹುದು ಸ್ನಾನಕ್ಕೆ. ಎರಡು ಇಬ್ಬರಿಗೂ ಒಂದೇ ಸ್ಟೋರೇಜ್ ಇದು ಕಾಮನ್. ಈ ಗೋಡೆಯಲ್ಲಿ ಎಲ್ಲವೂ ಈ ತರ ಕಲ್ಗಳು, ಕಲ್ಲಿಂದ ಟ್ಯಾಂಕ್, ನೀರಿನ ಟ್ಯಾಂಕ್. ಈಗ ಸ್ನಾನ ಮಾಡೋರು ಆ ಕಡೆ ಒಬ್ರು ಈ ಕಡೆ ಒಬ್ರು ಮಾಡ್ತಾ ಇದ್ರೆ ಇಬ್ರು ಕೈ ಹಾಕಿ ಇಬ್ರು ಕೈ ಟಚ್ ಆಗ್ಬಿಡುತ್ತೆ. ಹಂಗಲ್ರಿ, ನೀರು ತೊಳ್ಕೊಂಡು ಮತ್ತೆ ಅತ್ಲ ಮೂರು ಇರ್ತಿದ್ವಲ್ಲ ಆ ಕಡೆ ಸೈಡ್ ಹೋಗಿ ಸ್ನಾನ ಮಾಡ್ತೀವಿ. ನೀರು ತೊಳ್ಕೊಳಕ್ಕೆ ಸ್ನಾನ ಮಾಡೋದಿಲ್ಲ? ಇಲ್ಲ ಇಲ್ಲ, ಹಾಗೆಲ್ಲ ಈಗ ನಾವು ಈಗೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿವಿ. ಓಕೆ ಓಕೆ. ಬದುಕೆ ಸೂಪರ್ ಬಿಡಿ ಮಾಡೋದೊಂದು ಇರ್ಬೇಕ್ರಿ ದೇವ್ರ. ಇದು ಬಾಣಂತಿ ಬಚ್ಚಲು, ಇಲ್ಲಿ ಬಚ್ಚಲ ಇತ್ತು, ನಾವು ತೆಗೆಸ್ಬಿಟ್ಟು ಬಚ್ಚಲಿ ಬಾಣ. ನೀರು ತಗೊಂಡು ಸ್ನಾನ ಮಾಡೋದು? ಹಾಂ, ಬಿಸಿನೀರು ತೊಗೊಂಡು ಬಂದು. ಬಿಸಿನೀರು ಆಗ್ಲಿಕ್ಕೆ ಕಾಮನ್ ಅತ್ಲಾಗಿತ್ತಲ್ಲ, ಬಿಸಿನೀರಿನ ತೊಟ್ಟಿ ಇವು ಎಲ್ಲ. ಈಗ ಇದೆಲ್ಲ ಬೀಳ್ತಾ ಇದೆಯಲ್ಲ, ಇದನ್ನ ರಿಪೇರಿ ಮಾಡ್ಸೋದು ಹೆಂಗೆ? ರಿಪೇರಿ ಮಾಡ್ಸೋದು ಹೆಂಗೆ ಏನ್ರಿ, ನಮ್ಮ ರಾಯರ ಮಠ ಸ್ವಾಮಿಗಳು ತೊಗೊಂತೀವಿ ಅಂತಿದ್ದಾರೆ. ಇಲ್ಲಿ ಮಹಿಮಾ ಫೌಂಡೇಶನ್ ಅಂತದ, ಅವ್ರೂ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಕೊಡ್ರಿ ಅಂತಿದ್ದಾರೆ, ವಿಚಾರ ಮಾಡ್ತಾ ಇದ್ವಿ. ಅಲ್ವಾ, ನೀವು ಒಬ್ಬರೇ ಮಾಡ್ತೀವಿ ತೊಟ್ರೆ ತುಂಬ ಖರ್ಚು ಆಗಂಗಿಲ್ರಿ, ನಮ್ಗನ್ಕ ಆಗಂಗಿಲ್ಲ. ನಾವೂ ಇದಕ್ಕೆ ಏನಾರ ಆಲ್ಟರ್ನೇಟಿವ್ ಇದನ್ನು ಉಳಿಸ್ಬೇಕು, ಮೇನ್ ಫ್ರಂಟ್ ಎಲ್ಲ ಉಳಿಸ್ಬೇಕಂತ. ಯಾಕಂದ್ರೆ ಅಲ್ಲಿ ನಮ್ದು ಮೂರು ಇತಿಹಾಸ ಬರ್ತಾವ್ರಿ, ಮೂರು ಇದರಲ್ಲಿ ನಾವು ಕೆಲಸ ಮಾಡೋದು ಅದು ಉಳಿಬೇಕು. ಮೂರು ಸಮ್ಮಿಲನ ಅದು. ಹಾಂ, ಮೂರು ನಮ್ಮದೊಂದು ಇದದ ಅದ್ರ ಸಂಬಂಧ. ಅಲ್ಲಿ ಬರ ದೇವ್ರ ಮನೆ ತೋರಿಸ್ತೀವಿ. ಇದು ದೇವ್ರ ಮನೆ, ದೇವ್ರ ಮಂಟಪ. ಹೌದು, ಅದು ಮೇಲೆ ಏನದಲ್ರಿ, ಅದು ಗಂಡ ಬೇರುಂಡೆ ಚಿತ್ತರ. ವಿಜಯನಗರ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನದ ಅವರು ಅದರೊಂದು ಅಭಿಮಾನ ಇಟ್ಟುಕೊಂಡೇ ಜೀವನ ಮಾಡ್ಯಾರವರು. ಮರದ್ದು ಪೂರ್ತಿ. ಹೌದ್ರಿ, ರೋಸ್ ವುಡ್. ಓಕೆ, ಎಷ್ಟು ಹಳೆದ ಸರದ? 200 ವರ್ಷ. ಅವೆಲ್ಲ ಪೀಸ್ ಪೀಸ್ ತೆಗಿಬೋದು ರೀ, ಮತ್ತೆ ಜೋಡಿಸ್ಬೋದು. ಇದು ಡೈನಿಂಗ್, ಇದು ಕುಕ್ಕಿಂಗ್ ರೂಮ್, ಅಡಿಗೆ ಮನೆ, ಕಿಚನ್. ಅದು ಈಗ ಅವ್ರು ಮಾಡ್ತಾರ, ಮೊದಲು ಸಂಸ್ಥಾನ ಇದ್ದಾಗ. ಬರ್ರಿ ಬರ್ರಿ. ಇದು ಅಡಿಗೆ ಮನೆ. ನಾವೀಗೆಲ್ಲ ಶಿಸ್ತಾಗಿ ಗ್ಯಾಸ್ ಕಟ್ಟಿ ಅದು ಮಾಡ್ಕೊಂಡಿವ್ರಿ. ಮೊದಲಿಗೆ ಇಲ್ಲೆಲ್ಲ ಹಿಂಗೆ ಹಿಂಗೆ ಅಡಿಗೆ ಒಲೆ ಈ ಕಡೆ ಆ ಕಡೆ ಒಲೆ ಇಟ್ಟು ಅಡಿಗೆ ಮಾಡ್ತಾ ಇದ್ರು. ಈ ಮೇಲೆ ಏನದಲ್ರಿ, ಮಡಿಲೆ, ಉಪ್ಪಿನಕಾಯಿ, ತೊಕ್ಕು, ಸಾವಿಗೆ, ಹಪ್ಪಳ, ಸಂಡಿಗೆ ಅವು ಇಡೋದು ಮೇಲೆ ಸ್ಟೋರೇಜ್. ಇದೇ ಮೇಲೆ ಇಟ್ಟಿದ್ದೀರಿ? ನಾವು ಈಗ ಇಟ್ಟಿಲ್ಲ, ಆಗಿ ಇಡ್ತಿದ್ರು. ಹತ್ತೋದು ಇಲ್ಲಿಂದ. ಹಾಂ, ಅದು
ಮರದ್ದು ಇದಿತ್ತು, ಏಣಿ ಇತ್ತು, ಅದು ಸ್ಟೆಪ್ಸ್ ಹತ್ತಿ ಇಳಿತಾ ಇದ್ರು. ಆ ಕಡೊಂದು ಬಾಗಿಲು ಅಂದರೆ ಈ ಕಡೊಂದು ಬಾಗಿಲು. ದಿಸ್ ದಿನನಿತ್ಯ ಬಹಳ ಜನ ಬರೋರಲ್ಲ, ಉಪ್ಪಿನಕಾಯಿ ಸ್ಟಾಕ್ ಬೇಕಲ್ಲ, ಉಪ್ಪಿನಕಾಯಿ ತೊಕ್ಕು ಅದಕ್ಕೆ, ಹಿಂಗಾಗಿ ಅದೆಲ್ಲ ಮೇಲೆ ಸ್ಟಾಕ್. ಈಗ ಈ ಅಡುಗೆ ಮನೆ ಬಳಸ್ತಿಲ್ಲ ನೀವು? ನಾವು ಬಳಸ್ತೇವೆ, ಗ್ಯಾಸ್ ಇಟ್ಕೊಂಡು. ಗ್ಯಾಸ್ ಇದೆ, ಓಕೆ. ಅವಾಗೆಲ್ಲ ಸೌದೆ ಒಲೆ? ಪರಂಪರೆಗಳು ಉಳಿಸ್ಕೊಳ್ಳೋದು ಭಾಳ ಕಷ್ಟ. ಈಗ ಮೇಂಟೈನ್ ಮಾಡೋದು ಭಾಳ ಕಷ್ಟ ರೀ. ಕಷ್ಟ ಅಲ್ಲ ಸರ್, ಈಗ ಕಷ್ಟ. ನೀವು ಬೆಳೆದದ್ದು? ಹಾಂ, ನಮ್ಮ ಗಿಡ ಕೊಡ್ತೀನಿ, ಹೋಗ ಮುಂದೆ ಕೊಡ್ತೀನಿ. ಗಚ್ಚು ಉದುರ್ತದ ರೀ, ಕೋತಿದ್ದವ್ರಿ, ಕೋತಿ ಇದ ಹರಡಿದಾಗ ಒಮ್ಮೆ ಊರು ಆ ಕೋತಿ ಸಲಹೆ ಬಂದು. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.